SSLC ವಿದ್ಯಾರ್ಥಿಗಳಿಗೆ ಇನ್ನೂ 18 ಏಜ್ ಆಗಿಲ್ಲ ಸೊ ಅವ್ರಿಗೆ ವ್ಯಾಕ್ಸಿನ್ ಇಲ್ಲದಾಗೆ ಹೆಂಗೆ ಎಕ್ಸಾಮಿನೇಷನ್ ಅಲ್ಲಿ ಕೂಡಿಸಲಿಕ್ಕೆ ಬರುತ್ತೆ ಇದೊಂದು ತಪ್ಪು ನಿರ್ಧಾರ ಸೊ ಆವೊಂದು ಕಾರಣಕ್ಕಾಗಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಇವತ್ತಿನ ನ್ಯೂಸ್ ಪೇಪರ್ ಪ್ರಕಾರ ಸೊ ಎಲ್ಲ ಒಂದು ಸಾಮಾಜಿಕ ಜಾಲತಾಣದಿಂದ ಅದು ನಡೀತಾನೆ ಇದೆ ಓಕೆ ಸೊ ಇವಾಗ ಎಲ್ಲರಿಗೂ ಹೊಸ ಅಪ್ಡೇಟ್ ಬಂದಿದೆ ಹೊಸ ಸುದ್ದಿನ ಅಂತ ಹೇಳ್ಬೋದು ಎಲ್ಲ SSLC ವಿದ್ಯಾರ್ಥಿಗಳಿಗೆ ಕೇರ್ಫುಲ್ ಆಗಿ ಕೇಳ್ರಿ ಮತ್ತು ನಿಮ್ಮ ಪೋಷಕರಿಗೆ ಕೂಡ ಹೇಳ್ಬೋದು ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು ಈ ವಿಡಿಯೋನ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ಸೊ ಫಸ್ಟ್ ಆಫ್ ಆಲ್ SSLC ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮಿನೇಷನ್ ನಿಮಗೆ ಗೊತ್ತಿರ್ಬೋದು ಭಾಳ ಜನ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳ್ತಾನೆ ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ತಕ್ಕಂತೆ ಅದು ಕರೆ ಇದೆ ಆದರೆ ಈ ಸದ್ಯ ಮಟ್ಟಕ್ಕೆ ಸುರೇಶ್ ಕುಮಾರ್ ಸರ್ ಇವತ್ತು ಇವತ್ತಿನ ಒಂದು ಘೋಷಣೆಯಲ್ಲಿ ಪ್ರತ್ಯೇಕ ಘೋಷಣೆಯಲ್ಲಿ ಇವಾಗ ಎಕ್ಸಾಮಿನೇಷನ್ ಬಗ್ಗೆ ಫಸ್ಟ್ PUCಯನ್ನು ನಡೆಸ್ತಾರಂತೆ PUCದಲ್ಲಿ ಅವರಿಗೆ ಕನ್ವೇ ಆತಂದರೆ ಅಂದರೆ ಅವರಿಗೆ ನಡೆಸಲಿಕ್ಕೆ ಅನುಕೂಲವಾದಪ್ಪ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಕೂಡ ಅದೇ ಪ್ರಕಾರ ಯೋಚಿಸ್ತಾರೆ ಆದರೆ ಮಾಡುವಂಗಿಲ್ಲ ಯಾಕಪ್ಪ ಅಂದರೆ ಇವಾಗ ಹೈಯರ್ ಅಥಾರಿಟಿ ಓಕೆ ಇವಾಗ ಪ್ರಧಾನಮಂತ್ರಿ ಅವರ ಒಂದು ಸಂಸ್ಥೆಯಲ್ಲಿ ನಡೆಯುತ್ತಿರುವ ಒಂದು ಎಜುಕೇಷನ್ ಮಿನಿಸ್ಟರ್ ಆದಂಥ ರಮೇಶ್ ಓಕೆ ರಮೇಶ್ ಸರ್ ಆಲ್ ಇಂಡಿಯಾ ಲೆವೆಲೊಳಗೆ ಟಾಪ್ ಎಜುಕೇಷನ್ ಮಿನಿಸ್ಟರ್ ಅವರು ಹೇಳಿದ ಪ್ರಕಾರ ಕ್ಯಾನ್ಸಲ್ ಮಾಡಂತ ಹೇಳಿದ್ದಾರೆ ಸೊ ಅವರು ನೆಕ್ಸ್ಟ್ ಏನು ಸ್ಟೆಪ್ ತಗೋತಾ ಇನ್ನೂರಿಗೂ ಯಾವ ರೀತಿ ಅಪ್ಡೇಟ್ ಕೊಟ್ಟಿಲ್ಲ ಆ ಒಂದು ಕಾರಣಕ್ಕಾಗಿ ಸುರೇಶ್ ಕುಮಾರ್ ಸರ್ ಅವರು ಈಗ ನಿಮ್ಮ ಎಕ್ಸಾಮಿನೇಷನ್ ಬಗ್ಗೆ ಒಂದು ಕ್ಯಾನ್ಸಲ್ ಅಂತ ಒಂದು ಮಾತು ಕೂಡ ಆಡಿಲ್ಲ ಓಕೆ ಅವ್ರು ಏನು ಹೇಳ್ತಾರಲ್ವ ನೆಕ್ಸ್ಟ್ ಹೆಂಗೆ ಪ್ರಮೋಟ್ ಮಾಡೋದು ಈಗ PUCಗೆ ಹೆಂಗೆ ಪ್ರಮೋಟ್ ಮಾಡೋದು ಅದನ್ನು ಅವರು ರಮೇಶ್ ಸರ್ ಕೂಡ ಹೇಳಬೇಕು ಆ ಒಂದು ದಾಖಲೆ ಪ್ರಕಾರ ನಿಮ್ಮ ಎಕ್ಸಾಮಿನೇಷನ್ ಕೂಡ ನಡೆಯುವಂಥ ಅಂದರೆ ಎಕ್ಸಾಮಿನೇಷನ್ ನಡೆಯುವುದಿಲ್ಲ ಬಟ್ ಅಂದರೆ ಫಿಕ್ಸ್ ಆಗಿ ನಡೆಯೋದಿಲ್ಲ ಅಂತ ಅಂದ್ಕೊಂಡು ಓದಲಿಕ್ಕೆ ಓದೋದು ಬಿಡಕ್ಕೆ ಹೋಗ್ಬಿಡಿ ವಿದ್ಯಾರ್ಥಿಗಳು ಇದೇ ತಪ್ಪು ಮಾಡೋದು ನೀವು ಸೊ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಒಂದು ಮೇನ್ ಯಾಕಂದರೆ ನಾವು ಈಗ ಕ್ಯಾನ್ಸಲ್ ಅಂತ ಹೇಳಿಬಿಟ್ರೆ ಎಲ್ಲರೂ ಓದ್ದಿಲ್ಲ ಅಂದು ತಪ್ಪಾಗ್ತದೆ ಓದೋದು ಇವತ್ತು ವೇಸ್ಟ್ ಆಗೋದಿಲ್ಲ ವಿದ್ಯಾರ್ಥಿಗಳೇ ನಿಮ್ಮ ಎಲ್ಲ ಇವಾಗೆಲ್ಲ ಓದಿರ್ತೀರಿ ಹೌದಾ ಇನ್ನೊಂದು ಸಲ ರಿವೈಸ್ ಮಾಡ್ಕೊರಿ ಓಕೆ ಇದು ಮುಂದೆ ಹೆಲ್ಪ್ಫುಲ್ ಆಗುತ್ತೆ ಇದೇ ಒಂದೇ ಅಂತಲ್ಲ ಓಕೆ ಇವಾಗ ನಾವು ಎಕ್ಸಾಮ್ ಕ್ಯಾನ್ಸಲ್ ಅಂತ ಕೂಡ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಎಜುಕೇಷನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಸರ್ ಅವರು ಏನು ಹೇಳಿದ ಅದು ಫೈನಲ್ ಆಗುತ್ತೆ ಸೊ ಇನ್ನು ಇವಾಗ ಫಸ್ಟ್ PUC ಎಕ್ಸಾಮ್ ನಡೆಸಿ ನೋಡ್ತಾರೆ ಒಂದಿಲ್ಲ ಅದು ಅವರಿಗೆ ಕನ್ವೇ ಅಂದರೆ ಪ್ರಾಪರಾಗಿ ಅಡ್ಜಸ್ಟ್ಮೆಂಟ್ ಆಯ್ತಪ್ಪ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಕೂಡ ನಡೆಯುವಂಥ ಒಂದು 20-30% ಅವರು ಪ್ಲ್ಯಾನ್ ಮಾಡ್ಬೋದು ಯಾಕೆಂದರೆ ವಿದ್ಯಾರ್ಥಿಯ ಒಂದು ಹಿತದೃಷ್ಟಿಯಿಂದ ಸೊ ಈ ಪ್ರಕಾರ ಒಂದು ಹೊಸ ಮಾಹಿತಿ ಬಂದಿದೆ ಸೊ ಎಲ್ಲರೂ ಕೂಡ ನೀವು ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಏನಪ್ಪ ಅಂದರೆ SSLC ಎಕ್ಸಾಮಿನೇಷನ್ ಆ್ಯಸ್ ಯೂಶ್ವಲ್ ನಿಮ್ಮ ಹೈಯರ್ ಅಥಾರಿಟಿಲಿಂದ್ರೆ ಕ್ಯಾನ್ಸಲ್ ಅಂತ ಏನೋ ಬಂದಿದೆ ಆದರೆ ಇವಾಗ ಓಕೆ ಆದರೆ ಇವಾಗ ಎಕ್ಸಾಮಿನೇಷನ್ PUC ಎಕ್ಸಾಮ್ ನಂತರ ನಿಮ್ಮ ಡಿಸಿಷನ್ನ ತೆಗೆದುಕೊಳ್ಳುತ್ತಾರೆ ಅರ್ಥ ಆಯ್ತಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಓಕೆ ಸೊ ಇವಾಗ ಕ್ಯಾನ್ಸಲ್ ಅಂತ ಕೂಡ ಹೇಳಕ್ಕೆ ಬರಲ್ಲ ನಡೆಸ್ತಾ ಅಂತ ಕೂಡ ಹೇಳಕ್ಕೆ ಬರಲ್ಲ ಒಂದು 50-50 ಇದೆ ಅಥವಾ ಕ್ಯಾನ್ಸಲ್ ಒಂದು 70 ಇರ್ಬೋದು ಒಂದು ನಡೆಸುವಂಥ ಎಕ್ಸಾಮಿನೇಷನ್ 30% ಇರ್ಬೋದು ಹೌದಾ ಈ ರೀತಿ ಆಗ್ತದೆ ಸೊ ಏನೇ ಇಲ್ಲಿ ಹೊಸ ಅಪ್ಡೇಟ್ ಬಂದ ತಕ್ಷಣವೇ ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಅದಕ್ಕೋಸ್ಕರ ಆದರೂ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಎಷ್ಟಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಎಲ್ಲರಿಗೂ ಅರ್ಥ ಆಗಲಿ ಏನು ಇದೆ SSLC ವಿದ್ಯಾರ್ಥಿ ಯಾಕಂದರೆ SSLC ವಿದ್ಯಾರ್ಥಿಗಳಂದರೆ ಮುಂದಿನ ಭವಿಷ್ಯ ನಿಮಗಿನ್ನೂ 18 ಆಗಿಲ್ಲ ಹಾಗಾಗಿ ನಿಮಗೆ ವ್ಯಾಕ್ಸಿನ್ ಕೂಡ ಹಾಕಿಲ್ಲ ಓಕೆ ಆ ಒಂದು ಪ್ರಕಾರ ಮಾಹಿತಿ ಬಂದರೆ ನಿಮಗೆಲ್ಲರೂ ಶೇರ್ ಖುಷಿಯಪ್ಪ ಅನ್ನಿಸ್ತದೆ ಸೊ ಎಲ್ಲರೂ ಶೇರ್ ಮಾಡಿ ನಿಮಗೆ ಐಡಿಯಾ ಬರ್ತದೆ ಓಕೆ